ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಸುರಕ್ಷಿತ ನಗರಗಳ ಸೂಚ್ಯಂಕದಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ ವಿಚ್ ಸಿಟಿ ಹ್ಯಾಸ್ ಟಾಪ್ಡ್ ದಿ ಸೇಫ್ ಸಿಟೀಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಇರೋ ಉತ್ತರ ಆಪ್ಷನ್ ಸಿ ಕೋಪನ್ ಹೇಗನ್ ಇತ್ತೀಚೆಗೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಥವಾ ಇ ಐ ಯು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತೊಂದರ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ ಹೇಗನನ್ನು ವಿಶ್ವದ ಅರವತ್ತು ಸುರಕ್ಷಿತ ನಗರಗಳಲ್ಲಿ ಅತ್ಯಂತ ಸುರಕ್ಷಿತ ನಗರವೆಂದು ಘೋಷಣೆ ಮಾಡಲಾಗಿದೆ ಕೊನೆಯ ಸ್ಥಾನದಲ್ಲಿ ಮಯನ್ಮಾರ್ನ ಯಾಂಗೂ ನಗರ ಇದೆ ಮಿಷನ್ ವಾತ್ಸಲ್ಯ ಯಾವ ರಾಜ್ಯದ ಯೋಜನೆಯಾಗಿದೆ ಮಿಷನ್ ವಾತ್ಸಲ್ಯ ಇಸ್ ಎ ಪ್ರಾಜೆಕ್ಟ್ ಆಫ್ ಇಚ್ ಸ್ಟೇಟ್ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಕೋವಿಡ್ ನೈನ್ಟೀನ್ ನಿಂದಾಗಿ ಗಂಡನನ್ನು ಕಳೆದುಕೊಂಡ ಮಹಿಳೆಯರಿಗೆ ಸಹಾಯ ಮಾಡಲು ಮಹಾರಾಷ್ಟ್ರ ಸರ್ಕಾರ ಮಿಷನ್ ವಾತ್ಸಲ್ಯ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಮಹಿಳೆಯರಿಗೆ ಒಂದೇ ಸೂರಿನ ಅಡಿ ಹಲವಾರು ಸೇವೆಗಳನ್ನು ಮತ್ತು ಪ್ರಯೋಜನಗಳನ್ನು ಇದು ಒದಗಿಸುತ್ತದೆ ಗ್ರಾಮೀಣ ಪ್ರದೇಶದಲ್ಲಿರುವ ಬಡವರ ಮತ್ತು ವಂಚಿತ ವರ್ಗಗಳ ಮೇಲೆ ವಿಶೇಷ ಗಮನವನ್ನು ಹರಿಸಿ ಈ ಯೋಜನೆಯನ್ನು ಪ್ರಸ್ತಾಪಿಸಲಾಗಿದೆ ಕಲೈನಾರ್ ನಗರಾಭಿವೃದ್ಧಿ ಯೋಜನೆಯನ್ನು ಯಾವ ರಾಜ್ಯ ಆರಂಭಿಸಿದೆ ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ದಿ ಕಲೈನಾರ್ ಅರ್ಬನ್ ಡೆವಲಪ್ಮೆಂಟ್ ಸ್ಕೀಮ್ ಇರ ಉತ್ತರ ಆಪ್ಷನ್ ಸಿ ತಮಿಳುನಾಡು ರಾಜ್ಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ರೀತಿಯಲ್ಲಿ ನಗರ ಬಡವರ ಜೀವನೋಪಾಯವನ್ನು ಸುಧಾರಿಸಲು ತಮಿಳುನಾಡು ಸರ್ಕಾರವು ಕಲೈನಾರ್ ನಗರಾಭಿವೃದ್ಧಿ ಯೋಜನೆಯನ್ನು ಆರಂಭಿಸಿದೆ ತಮಿಳುನಾಡಿನ ನಗರ ಜನಸಂಖ್ಯೆಯು ವೇಗವಾಗಿ ಬೆಳೆಯುತ್ತಿದ್ದು ಎರಡು ಸಾವಿರದ ಮೂವತ್ತಾರರ ವೇಳೆಗೆ ರಾಜ್ಯದ ಒಟ್ಟು ಜನಸಂಖ್ಯೆ ಶೇಕಡಾ ಅರವತ್ತು ತಲುಪಲಿದೆ ತಮಿಳುನಾಡಿನ ಒಟ್ಟು ನಾಲ್ಕು ಕೋಟಿ ಜನರು ಈಗ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಯೋಜನೆಯು ನಗರವಾಸಿಗಳಿಗೆ ಸಹಕಾರಿಯಾಗಲಿದೆ ಈ ಯೋಜನೆಯ ಅಡಿ ಕೆಲಸಗಾರರನ್ನು ಜಲ ಮೂಲಗಳ ನಿರ್ಮಲೀಕರಣ ಮಾಡುವುದು ಸಾರ್ವಜನಿಕ ಉದ್ಯಾನವನಗಳು ಮತ್ತು ಇತರೆ ಸ್ಥಳಗಳ ನಿರ್ವಹಣೆಗಾಗಿ ಜನರನ್ನು ಬಳಸಲಾಗುತ್ತದೆ ಯಾವ ಸಚಿವಾಲಯವು ಸುಜಲಂ ಅಭಿಯಾನವನ್ನು ಆರಂಭಿಸಿದೆ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದಿ ಸುಜಲಂ ಕ್ಯಾಂಪೇನ್ ಉತ್ತರ ಆಪ್ಷನ್ ಎ ಜಲಶಕ್ತಿ ಸಚಿವಾಲಯ ಜಲಶಕ್ತಿ ಸಚಿವಾಲಯವು ಗ್ರಾಮ ಮಟ್ಟದಲ್ಲಿ ತ್ಯಾಜ್ಯ ನೀರಿನ ನಿರ್ವಹಣೆಯನ್ನು ಕೈಗೊಳ್ಳುವ ಮೂಲಕ ಹೆಚ್ಚು ಹೆಚ್ಚು ಬಯಲು ಶೌಚ ಮುಕ್ತ ಗ್ರಾಮ ಅಥವಾ ಓಪನ್ ಡೆಪಿಕೇಶನ್ ಫ್ರೀಗಳನ್ನು ನಿರ್ಮಿಸಲು ಸುಜಲಂ ಎಂಬ ಹೆಸರಿನ ನೂರು ದಿನಗಳ ಅಭಿಯಾನವನ್ನು ಆರಂಭಿಸಿವೆ ಈ ಅಭಿಯಾನವು ತ್ಯಾಜ್ಯ ನೀರಿನ ನಿರ್ವಹಣೆಗೆ ಸಹಾಯ ಮಾಡುವುದರ ಜೊತೆಗೆ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಲು ಸಹಾಯವನ್ನು ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ವಾಂಚುವಾ ಉತ್ಸವವನ್ನು ಯಾವ ರಾಜ್ಯವೂ ಆಚರಿಸಿದೆ ವಿಚ್ ಸ್ಟೇಟ್ ಹ್ಯಾಸ್ ಸೆಲಿಬ್ರೇಟೆಡ್ ವಾಂಚುವಾ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಉತ್ತರ ಆಪ್ಷನ್ ಡಿ ಅಸ್ಸಾಂ ಈ ಹಬ್ಬವನ್ನು ಅಸ್ಸಾಂನ ತಿವಾ ಬುಡಕಟ್ಟು ಜನಾಂಗದವರು ತಮ್ಮ ಉತ್ತಮ ಫಸಲನ್ನು ಗುರುತಿಸಲು ಆಚರಣೆ ಮಾಡ್ತಾರೆ ಅಸ್ಸಾಂನಲ್ಲಿ ವಾಂಚುವ ಉತ್ಸವದಲ್ಲಿ ಭಾಗವಹಿಸುವ ತಿವಾ ಬುಡಕಟ್ಟು ಜನರು ತಮ್ಮ ಸಾಂಪ್ರದಾಯಿಕ ನೃತ್ಯಗಳನ್ನು ಪ್ರದರ್ಶನ ಮಾಡ್ತಾರೆ ಸ್ಥಳೀಯ ಉಡುಪುಗಳನ್ನು ಧರಿಸಿಕೊಂಡು ಹಾಡು ಹಾಗೂ ನೃತ್ಯದ ಮೂಲಕ ಈ ಒಂದು ವಾಂಚುವ ಉತ್ಸವವನ್ನು ನಡೆಸಲಾಗುತ್ತದೆ ಯಾವ ಸಚಿವಾಲಯವು ಸಮೃದ್ಧ ಕಾರ್ಯಕ್ರಮವನ್ನು ಆರಂಭಿಸಿದೆ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದಿ ಸಮೃದ್ಧ ಪ್ರೋಗ್ರಾಂ ಇದರ ಉತ್ತರ ಆಪ್ಷನ್ ಸಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಭಾರತೀಯ ಸಾಫ್ಟ್ವೇರ್ ಉತ್ಪನ್ನ ಸ್ಟಾರ್ಟ್ ಗಳಿಗೆ ತಮ್ಮ ಉತ್ಪನ್ನಗಳನ್ನು ವ್ಯಾಪಾರವನ್ನು ಹಾಗೂ ಹೂಡಿಕೆಗಳನ್ನು ಹೆಚ್ಚಿಸಲು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸಮೃದ್ಧಿ ಕಾರ್ಯಕ್ರಮವನ್ನು ಆರಂಭಿಸಿದೆ ಭಾರತದ ಮೊದಲ ಎಂ ಆರ್ ಎನ್ ಎ ಆಧಾರಿತ ಕೋವಿಡ್ ಲಸಿಕೆ ಯಾವುದು ವಿಚ್ ಇಸ್ ದಿ ಇಂಡಿಯಾಸ್ ಫಸ್ಟ್ ಎಂ ಆರ್ ಎನ್ ಎ ಬೇಸ್ಡ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಉತ್ತರ ಆಪ್ಷನ್ ಡಿ ಎಚ್ ಜಿ ಸಿಒ ನೈನ್ಟೀನ್ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಭಾರತದ ಮೊದಲ ಎಂ ಆರ್ ಎನ್ ಎ ಆಧಾರಿತ ಕೋವಿಡ್ ನೈನ್ಟೀನ್ ಆಗಿರುವ ಎಚ್ ಜಿ ಸಿಒ ನೈನ್ಟೀನ್ನ ಎರಡನೇ ಹಂತ ಮತ್ತು ಮೂರನೇ ಹಂತದ ಪ್ರಯೋಗಗಳಿಗೆ ಅನುಮೋದನೆ ನೀಡಿದೆ ಈ ಲಸಿಕೆಯನ್ನು ಪುಣೆ ಮೂಲದ ಜೈವಿಕ ತಂತ್ರಜ್ಞಾನ ಕಂಪನಿಯಾಗಿರುವ ಜಿನೋವಾ ಬಯೋಫಾರ್ಮಾಸ್ಯುಟಿಕಲ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸ್ತಾ ಇದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಮಧ್ಯಂತರ ಹಂತ ಒಂದರ ದತ್ತಾಂಶಗಳ ಪ್ರಕಾರ ಈ ಲಸಿಕೆಯು ಸುರಕ್ಷಿತ ಸಹನೀಯ ಮತ್ತು ರೋಗ ನಿರೋಧಕವಾಗಿದೆ ಕಝಿಂದ್ ಇಪ್ಪತ್ತೊಂದು ತರಬೇತಿ ವ್ಯಾಯಾಮ ಯಾವ ದೇಶಗಳ ನಡುವೆ ನಡೆಯುತ್ತದೆ ಕಝಿನ್ ಟ್ವೆಂಟಿ ಒನ್ ಟ್ರೈನಿಂಗ್ ಎಕ್ಸಸೈಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ವಿಚ್ ಕಂಟ್ರೀಸ್ ಇದರ ಉತ್ತರ ಆಪ್ಷನ್ ಬಿ ಭಾರತ ಹಾಗೂ ಕಜಕಿಸ್ತಾನ್ ಕಜಕಿಸ್ತಾನ ದೇಶದೊಂದಿಗಿನ ಬೆಳೆಯುತ್ತಿರುವ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸಲು ಭಾರತವು ಜಂಟಿ ತರಬೇತಿ ವ್ಯಾಯಾಮ ಕಝಿಂದ್ ಟ್ವೆಂಟಿ ಒನ್ನ ಐದನೇ ಆವೃತ್ತಿಯನ್ನು ಕಜಕಿಸ್ತಾನದಲ್ಲಿ ಕೈಗೊಳ್ಳಲಿದೆ ಈ ವ್ಯಾಯಾಮವು ಎರಡೂ ಸೇನೆಗಳ ನಡುವಿನ ಜಂಟಿ ತರಬೇತಿಯಾಗಿದ್ದು ಇದು ಭಾರತ ಮತ್ತು ಕಜಕಿಸ್ತಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಹೆಚ್ಚಿಸುತ್ತದೆ ಪರ್ವತ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಾಗಿ ತರಬೇತಿಯನ್ನು ನೀಡಲು ಈ ವ್ಯಾಯಾಮವು ಅವಕಾಶವನ್ನು ಒದಗಿಸುತ್ತದೆ ಇತ್ತೀಚೆಗೆ ಬಿಡುಗಡೆಗೊಂಡ ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕದ ತಯಾರಿಕಾ ವಲಯದಲ್ಲಿ ಭಾರತದ ಸ್ಥಾನ ಎಷ್ಟು ವಾಟ್ ಈಸ್ ದಿ ಪೊಸಿಷನ್ ಆಫ್ ಇಂಡಿಯಾ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಫ್ ದಿ ರೀಸೆಂಟ್ಲಿ ರಿಲೀಸ್ಡ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸ್ ಇರ ಉತ್ತರ ಆಪ್ಷನ್ ಬಿ ಭಾರತ ಎರಡನೇ ಸ್ಥಾನದಲ್ಲಿದೆ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಸಂಸ್ಥೆಯಾಗಿರುವ ಕುಶ್ಮನ್ ಆ್ಯಂಡ್ ಫೀಲ್ಡ್ನ ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕದ ವರದಿ ಅನ್ವಯ ತಯಾರಿಕಾ ವಲಯ ಉದ್ಯಮಿಗಳಲ್ಲಿ ಕೆಲಸ ಮಾಡಲು ಬಯಸುವ ರಾಷ್ಟ್ರಗಳ ಸಾಲಿನಲ್ಲಿ ವಿಶ್ವದಲ್ಲೇ ಭಾರತ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಮೆರಿಕವನ್ನು ಮೀರಿಸಿ ಭಾರತವು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದೆ ಇದು ಭಾರತದಲ್ಲಿ ಉತ್ಪಾದಕರು ತೋರಿಸುತ್ತಿರುವ ಆಸಕ್ತಿಯನ್ನು ಸೂಚಿಸುತ್ತದೆ ಯುರೋಪ್ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಏಷ್ಯಾ ಪೆಸಿಫಿಕ್ ಪ್ರದೇಶದ ನಲವತ್ತೇಳು ದೇಶಗಳನ್ನ ಒಂದು ಸಂಸ್ಥೆಯು ಪರಿಗಣಿಸಿದ್ದು ಭಾರತವು ಎರಡನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಚೀನಾ ಮೊದಲ ಸ್ಥಾನದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಗೌರೆಕ್ಸ್ ಸೂಚ್ಯಂಕ ಯಾವುದಕ್ಕೆ ಸಂಬಂಧಿಸಿದೆ ವಾಟ್ ಈಸ್ ಗೌರೆಕ್ಸ್ ಇಂಡೆಕ್ಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇರೋ ಉತ್ತರ ಆಪ್ಷನ್ ಬಿ ಕೃಷಿ ವಲಯಕ್ಕೆ ಸಂಬಂಧಿಸಿದೆ ಕೃಷಿ ಸರಕುಗಳ ವಲಯದಲ್ಲಿ ಭಾರತದ ಮೊದಲ ವಲಯ ಸೂಚ್ಯಂಕ ಗೌರೆಕ್ಸನ್ನು ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನಗಳ ವಿನಿಮಯ ಲಿಮಿಟೆಡ್ ಬಿಡುಗಡೆ ಮಾಡಿದೆ ಇದು ಗೋರೆಕಾಯಿ ಅಥವಾ ಚವಳಿಕಾಯಿ ಬೆಲೆಯ ಒಂದು ಆಧಾರಿತ ಸೂಚ್ಯಂಕವಾಗಿದ್ದು ಭವಿಷ್ಯದಲ್ಲಿ ಏರ್ಪಡುವ ಗೋರೆಕಾಯಿಯ ಒಪ್ಪಂದಗಳಲ್ಲಿ ಬೆಲೆ ಚಲನೆಯನ್ನು ಟ್ರ್ಯಾಕ್ ಮಾಡುತ್ತದೆ ವಾನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ನಿಧನರಾದ ಓ ಚಂದ್ರಶೇಖರ್ ಯಾವ ಕ್ರೀಡೆಗೆ ಸಂಬಂಧಿಸಿದರು ಫುಟ್ಬಾಲ್ ಆನಂದ ಮೊಬೈಲ್ ಅಪ್ಲಿಕೇಶನ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಎಲ್ ಸಿಗೆ ಸಂಬಂಧಿಸಿದೆ ಇದು ಎಲ್ ಐ ಸಿ ಏಜೆಂಟರ್ಗಳಿಗಾಗಿ ಸಂಬಂಧಿಸಿರುವಂತಹ ಅಪ್ಲಿಕೇಶನ್ ಆಗಿದೆ ಆನಂದ ಮೊಬೈಲ್ ಅಪ್ಲಿಕೇಶನ್ ಭಾರತದ ಮೊದಲ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಘಟಕ ಯಾವ ನಗರದಲ್ಲಿ ಸ್ಥಾಪನೆಯಾಗಿದೆ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ ಭಾರತದಲ್ಲಿ ಸ್ಯಾಮ್ಸಂಗ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಆಲಿಯಾ ಭಟ್ ಸುದ್ದಿಯಲ್ಲಿರುವ ಎಫ್ ಆರ್ ಪಿಯ ವಿಸ್ತೃತ ರೂಪ ಏನು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರೀತಾರೆ ಇದು ನ್ಯಾಯಯುತ ಮತ್ತು ಸಂಭಾವನೆ ಬೆಲೆಯಾಗಿದೆ ಇತ್ತೀಚೆಗೆ ಕ್ವಿಂಟಾಲ್ ಕಬ್ಬಿಗೆ ಎರಡು ನೂರ ತೊಂಬತ್ತು ರೂಪಾಯಿ ಎಫ್ಆರ್ ಪಿಯನ್ನು ನಿಗದಿಪಡಿಸಲಾಗಿದೆ ನಾಲ್ಕು ಹಂತದ ಸಹಕಾರಿ ಬ್ಯಾಂಕುಗಳ ರಚನೆ ಯಾರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ ಎನ್ ಎಸ್ ವಿಶ್ವನಾಥನ್ ನಿಧನರಾದ ಹಾಸ್ಯ ನಟ ಸೀನ್ ಲಾಕ್ ಯಾವ ದೇಶಕ್ಕೆ ಸೇರಿದವರು ಬ್ರಿಟನ್ ದೇಶಕ್ಕೆ ಸೇರಿದವರು ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯುತ್ತದೆ ಅಮೆರಿಕದಲ್ಲಿ ನಡೆಯುತ್ತದೆ ಕರ್ನಾಟಕದ ಮೊದಲ ಸ್ಟೀಲ್ ಸೇತುವೆ ಎಲ್ಲಿ ಉದ್ಘಾಟನೆಗೊಳ್ಳಲಿದೆ ಬೆಂಗಳೂರಿನಲ್ಲಿ ಉದ್ಘಾಟನೆಗೊಳ್ಳಲಿದೆ ನಿನ್ನೆ ಪ್ರಶ್ನೆಗಳ ಉತ್ತರಗಳು ಜಗತ್ತಿನ ದೊಡ್ಡದಾದ ಮತ್ತು ಅತಿ ಎತ್ತರದ ವೀಕ್ಷಣಾ ಚಕ್ರದ ಹೆಸರೇನು ಐನ್ ದುಬೈ ಜೈರ್ ಅಲ್ ಬಹರ್ ಯಾವ ದೇಶಗಳ ನಡುವಿನ ಜಂಟಿ ನೌಕಾ ವ್ಯಾಯಾಮವಾಗಿದೆ ಭಾರತ ಮತ್ತು ಕತಾರ್ ದೇಶಗಳು ನಿಮಗಾಗಿ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೊಂದರ ಸುರಕ್ಷಿತ ನಗರಗಳ ಸೂಚ್ಯಂಕದಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ ಯಾವ ಸಚಿವಾಲಯವು ಸುಜಲಂ ಅಭಿಯಾನವನ್ನು ಆರಂಭಿಸಿದೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾರಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಗಳಿಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಈ ನಂಬರ್ಗೆ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳ ಲಿಂಕ್ಗಳನ್ನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅಥವಾ ಫೇಸ್ಬುಕ್ ಪೇಜ್ ಲಿಂಕ್ಗಳನ್ನು ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನೀವು ನೇರವಾಗಿ ಜಾಯ್ನ್ ಆಗಿ ಆಮೇಲೆ ಈ ವಿಡಿಯೋದಲ್ಲಿ ಕವರ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ క్విజ్ రూపదూ కూడా నమ్మగ్రామ్ చానల్ ప్రాక్టీస్ మి ధన్యవాద